ಕನ್ನಡ ಶಾಲೆ ಮುಕ್ತ ಪ್ರಶ್ನೆನೆ ಬರೋದಿಲ್ಲ ಕೆಲವು ಸತಿ ಏನಾಗ್ತದೆ ನಿಮಗೆ ಕಾಣಿಸ್ತದೆ ಹಿಂದಿನ ಸರ್ಕಾರದ 4000 ಶಾಲೆಗಳು ಮುಚ್ಚಾರೆ ಲೆಕ್ಕ ಕೊಡ್ತೀನಿ ನಾನು ಅದನ್ನ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಹಂಗ ಆಗೋದಿಲ್ಲ ಆದ್ರೆ ನಮ್ಮ ಗುಣಮಟ್ಟ ನಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಮತ್ತೆ ಟೀಚರ್ಸ್ ಫೆಸಿಲಿಟಿ ಇದು ಚೆನ್ನಾಗಿ ಆಗಬೇಕು ಅದು ನಾನು ಜವಾಬ್ದಾರಿ ತಗೊಂಡಿದ್ದೀನಿ ಅದನ್ನ ನಾವು ಮಾಡ್ತೀವಿ ಅದಲ್ಲ ಚರ್ಚೆ ಆಗಿದೆ ಅದು ಏನು ಅಂತ ನೋಡ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವು ತೀರ್ಮಾನವನ್ನ ನಮ್ಮ ಇಲಾಖೆಯಿಂದ ನಾವು ತಗೊಂಡಿದ್ದೀವಿ ಅಲ್ಲ ನೋ ಪ್ರಾಬ್ಲಮ್ ಅದೇನೇ ಆದ್ರೂ ಸಿ ಹಿಂದಿನ ಸರ್ಕಾರದವರು ಮಾಡಿರೋದ ನಾನೆಲ್ಲ ಕರೆಕ್ಷನ್ ಮಾಡ್ಕಿನ್ ಕೂತ್ಕೊಂಡಿರೋದು ಈಗ ಅರ್ಧಕ್ಕರ್ಧ ಬಟ್ ಜನರಿಗೆ ಅನುಕೂಲ ಆಗಬೇಕು ಮಕ್ಕಳಿಗೆ ಅನುಕೂಲ ಆಗಬೇಕು ಸೌಲತ್ತು ಇರಬೇಕು ಮಕ್ಕಳಿಗೆ ಆಕ್ಸೆಸ್ ಇರಬೇಕು ಗುಣಮಟ್ಟದ ಶಿಕ್ಷಕರು ಇರಬೇಕು ಫೆಸಿಲಿಟಿ ಇರಬೇಕು ನಾನು ಕೂಡ ಈ ಮೂರು ಶಾಲೆಗೆ ಭೇಟಿ ಮಾಡ್ತಾ ಇದ್ದೆ ಈ ಒಂದು 2 ತಾಸು ನಂದ ಏನು ವಿಧಾನಸೌಧದಲ್ಲಿ ಏನಿಲ್ಲ ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಮ್ಮ ಇಲ್ಲಿ ಇರತಕ್ಕಂತ ಜನಪ್ರತಿನಿಧಿಗಳ ಜೊತೆ ಹೋಗಿ ಮೂರು ಶಾಲೆಗೆ ಹೋಗಿ ಒಂದು ಶಾಲೆಯಲ್ಲಿ ಅವರ ಜೊತೆನೆ ಊಟ ಮಾಡಿ ಆಮೇಲೆ ವಿಧಾನಸೌಧಕ್ಕೆ ಬರ್ರಿ ಯಾಕೆ ಬಿಕಾಸ್ ವಿ ವಾಂಟ್ ಟು ನೋ ಗೊತ್ತಾಗಬೇಕು ನಮಗೆ ಅರ್ಥ ಆಗಬೇಕು ನಿನ್ನೆ ಹೊರಟಿ ಅವರ ಜೊತೆ ಹೋಗಿದ್ದೆ ನಾನು ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸರ್ಕಾರಕ್ಕೆ ಎಷ್ಟು ನಾವು ಹಣ ಕೊಟ್ಟು ಮಾಡಿದೀವಿ ಪಾಪ ಅವರು ಶಕ್ತಿ ಮೀರಿ ಕೆಲವು ಸಹಕಾರವನ್ನು ಮಾಡಿದ್ದಾರೆ ಅವರಿಗೆಲ್ಲ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ವಿಶ್ವಾಸ ಇಟ್ಕೊಳ್ಳಿ ಇಲಾಖೆಯಲ್ಲಿ ಬದಲಾವಣೆಯನ್ನು ಯಾಕೆಂದ್ರೆ 6 ತಿಂಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಬದಲಾವಣೆಯನ್ನು ತಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಚೆನ್ನಾಗ್ತದೆ ಇಲ್ಲ ಇಲ್ಲ ನೀವು ನೋಡ್ರಿ ಇದೆಲ್ಲ ಏನು ಗೊತ್ತಾ ಆರೋಪನ ತರಬೇಕು ಕೊಡಬೇಕು ಅದರ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ನಾನು ಇರೋದು ಸುಮ್ಮನೆ ಯಾರೋ ಆರೋಪ ಮಾಡ್ತಾರೆ ಅಂದ ತಕ್ಷಣ ಹಂಗಾಗಲ್ಲ ಕೆಲವು ಕಡೆ ಹಿಂಗಿದ್ದಾಗ ನಿರ್ದಕ್ಷಿಣ್ಯವಾಗಿ ಅಲ್ಲೇ ಆಕ್ಷನ್ ತಗೊಳ್ಳ ಆಚೆ ಹಾಕದೆ ಅದ್ರ ಬಗ್ಗೆ ಏನಿಲ್ಲ ಇಲ್ಲ ಮಕ್ಕಳ ಹೆಸರಲ್ಲಿ ಯಾವನು ಏನೋ ಬೇರೆ ವಿಚಾರ ಇಲ್ಲೇ ಇಲ್ಲ ತಪ್ಪುಗಳು ಕೆಲಸಕ್ಕೆ ಆಗ್ತವೆ ಇಲಾಖೆ ಬಹಳ ದೊಡ್ಡದು ಬಹಳ ದೊಡ್ಡ ಇಲಾಖೆ ಇರೋದ್ರಿಂದ ಕೆಲಸಕ್ಕೆ ಆಗ್ತವೆ ಆದಾಗ ಅವರು ಅಧಿಕಾರಿಗಳು ಹೊಣೆ ಆಗ್ತಾರೆ ಅದು ಓಕೆ ಥ್ಯಾಂಕ್ ಯು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ